ನಮಸ್ಕಾರ, ನನ್ನ ಹೆಸರು ಮಾದೇವಣ್ಣ ಅಂತ. ಈಗ ವೈಟ್ ಮಟನ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಮಾಡೋಣ. ಐದು ಕೆ ಜಿ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಒಂದು ಲೀಟ್ರ್ ಆಯಿಲ್ ಹಾಕೊತ ಇದ್ದೀನಿ. ಮೊದಲಿಗೆ ಪಲಾವ್ ಎಲೆ ಹಾಕೊಳ್ಳೋಣ, ಒಂದು 10 ಪೀಸು. ಮತ್ತೆ ಇದು ಬಂದು ಕಲ್ಲುವ. ಒಂದು ಸ್ವಲ್ಪ, ಒಂದು 5 ಕೆಜಿಗೆ. ನೆಕ್ಸ್ಟ್ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಹಾಕಿದ್ದೀನಿ, ಫ್ರೈ ಆಗ್ತಾ ಇದೆ ಇವಾಗ. ಮಟನ್ ಹಾಕೋತಾ ಇದ್ದೀನಿ. ಈಗ ಈರುಳ್ಳಿ ಕೆಂಪಗಾಗಿದೆ. ಇದು ಬಿರಿಯಾನಿ ಸ್ಪೆಷಲಿಟಿ ಅಂದ್ರೆ ನಾವು ಯಾವ್ದಾದ್ರು ರೀತಿ ಕೆಮಿಕಲ್ಸ್ ಏನು ಇಲ್ಲ, ಇಲ್ಲೇನಿದೆ ಇಷ್ಟರಲ್ಲೇ ಬಿರಿಯಾನಿ ಮಾಡ್ತೀವಿ. ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ, ಕಸ್ಟಮರ್ ತುಂಬಾ ಇಷ್ಟಪಡ್ತಾರೆ. ಬಿರಿಯಾನಿ ವಾರದಲ್ಲಿ ಒಂದಿನ ತಿಂತಾರೆ, ನಮ್ಮಲ್ಲಿ ಡೈಲಿ ಬಂದು ತಿಂತಾರೆ. ಮೇಡಮ್, ಮರಿಗಳೆಲ್ಲ ನಾವು ಈಗ ಸಂತೆಗಳಲ್ಲಿ ಹುಡುಕ್ ತರಬೇಕು ಮೇಡಮ್. ಈಗ ಇಲ್ಲೆಲ್ಲ ಮರಿಗೆ ಅಡ್ಜಸ್ಟ್ ಆಗಲ್ಲ, ಹಂಗಾಗಿ ಸಂತೆಗಳಲ್ಲಿ ತಗೊಂಬರ್ತೀವಿ ಮರಿಗಳು. ವೀಕ್ಲಿ ಒಂದ್ಸರಿ ಹೋಗ್ತೀವಿ, ತಗೊಂಬರ್ತೀವಿ ಮರಿಗಳು, ತಂದು ಎಲ್ಲ ರೆಡಿ ಮಾಡ್ಕೊತೀವಿ. ನಮ್ಮ ಡೈಲಿ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊತೀವಿ. ಹೋಗುತ್ತೆ ಮೇಡಮ್, ಮಟನ್ ಬಿರಿಯಾನಿನೇ ಜಾಸ್ತಿ ಹೋಗೋದು. ತುಂಬಾ ಜನ ಬರೀ ಮಟನ್ ಬಿರಿಯಾನಿಗೆ ಹುಡುಕೊಂಡು ಬರ್ತಾರೆ ನಮ್ಮಲ್ಲಿ. ನಾವೊಂದು 150-200 ಪ್ಲೇಟ್, ಒಂದು 3 ಅವರ್ ನಾವು ವರ್ಕ್ ಮಾಡೋದ್ರಿಂದ ಒಂದು 200 ಪ್ಲೇಟ್ ಮಾಡಿ ಸೇಲ್ ಮಾಡ್ಬಿಡ್ತೀವಿ ಮೇಡಮ್. ನಮ್ದು 7:30 ಗಂಟೆಯಿಂದ ರಾತ್ರಿ 10:30 ಗಂಟೆ, ಬರೀ 3 ಅವರ್ ಅಷ್ಟೇ. ಹಂಗಾಗಿ ನಾವು ಸ್ವಲ್ಪನೇ ಮಾಡಿ ಸ್ವಲ್ಪನೇ ಬೇಗ ಖಾಲಿ ಮಾಡ್ಬಿಡ್ತೀವಿ ಮೇಡಮ್. ಎಳೆ ಮಟನ್ ಇದು, ಒಂದು 5-10 ನಿಮಿಷ ಬೇಯಿಸ್ಬಿಟ್ರೆ ಸಾಕು, ಫುಲ್ಲು ಕಲಸಾಕ್ಬಿಡ್ತದೆ. ಮಟನ್ನು ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳೋಣ. ಮಟನ್ ಆಗಿರೋದ್ರಿಂದ ಇದನ್ನ ಸ್ವಲ್ಪ ಪ್ಲೇಟ್ ಮುಚ್ಚೋಣ. ಈಗ ಮಸಾಲೆ ಒಂದೊಂದಾಗಿ ಆ್ಯಡ್ ಮಾಡೋಣ. ಇದು ಬಂದು ಶುಂಠಿ ಹಸಿಮೆಣಸಿನಕಾಯಿ ಪೇಸ್ಟ್. ಇದು 5 ಕೆಜಿಗೆ ಎಷ್ಟು ಬೇಕಷ್ಟು ನೋಡಿ ಹಾಕೋಬೋದು. ಆಲ್ರೆಡಿ ಮಟನ್ ಬೆಂದಿದೆ ಚೆನ್ನಾಗೆ. ಬಂದು ಮಾಮೂಲಿ ಸೊಪ್ಪಿನ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ಎಣ್ಣೆಯಲ್ಲಿ ಹುರಿದು ಫ್ರೈ ಮಾಡಿಟ್ಟಿರ್ತೀವಿ. ಮಟನ್ ಆಲ್ರೆಡಿ 80% ಬೆಂದೋಗ್ಬಿಟ್ಟಿದೆ. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ಇದು ಬಂದು ನಮ್ಮ ಪೌಡ್ರು, ನಮ್ಮದು ಹೋಮ್ ಮೇಡು, ನಾವು ರೆಡಿ ಮಾಡ್ಕೊಂಡಿರುವಂಥ ಪೌಡ್ರು.
ತುಂಬಾ ಒಳ್ಳೆ ಫ್ಲೇವರ್ ಬರ್ತಾ ಇದೆ, ಸ್ಮೆಲ್ ಬರ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ವಾಟರ್ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಹಾಕೋಣ ಇವಾಗ, ಇಲ್ಲಿಡಪ್ಪ. ಪೀಸಸ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಈಗ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಯೂಸ್ ಮಾಡೋಣ, ಇದಕ್ಕೆ ಹಾಕೊಳ್ಳೋಣ. ಒಂದು 5 ಕೆಜಿ ಇದೆ ಬಾಸುಮತಿ, ಜೀರಾ ಮತ್ತು ಬುಲೋಟ್ ರೈಸು, 3 ಮಿಕ್ಸ್ ಇದೆ ಇದರಲ್ಲಿ. ಬಾಸುಮತಿ, ಜೀರಾ, ಬುಲೋಟು, ಬುಲೆಟ್ ರೈಸು, 3 ಮಿಕ್ಸ್ ಇದೆ. ಮೇಡಮ್ ಒಂದು 10-15 ನಿಮಿಷ ಚೆನ್ನಾಗಿ ಬೇಯಬೇಕು. ಅಕ್ಕಿ 90% ಆಗಿದೆ ಅಂತ ಡ್ರಮ್ ಮಾಡ್ತೇವೆ. ಒಂದು 5-10 ನಿಮಿಷ ಚೆನ್ನಾಗಿ ಬೆಂದರೆ ಅಕ್ಕಿ 90% ಆದಮೇಲೆ ದಮ್ ಹಾಕೋಕ್ಕೆ ಚೆನ್ನಾಗಿರುತ್ತೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ರೆಡಿ ಆಯ್ತಾ ಇದೆ, ನೆಕ್ಸ್ಟು ದಮ್ ಹಾಕ್ಬೇಕು ಇದಕ್ಕೆ. ನಿಮಗೆ ನಾವು ಖಾರ ಎಲ್ಲ ಕರೆಕ್ಟಾಗಿ ಕೊಟ್ಟಿರ್ತೀವಿ. ನಿಮ್ಗೆ ಏನಾರು ಇನ್ನೂ ಸ್ವಲ್ಪ ನೀಟಾಗಿ ಬೇಕು ಅಂದರೆ ಒಂದು ಹುಳಿ ಎಷ್ಟು ಬೇಕು ಅಷ್ಟು ಲೆಮನ್ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ರೆಡಿ ಆಗ್ತಾ ಇದೆ, ದಮ್ ಹಾಕಿರ್ತೀನಿ. ಏನಾರ ಭಾರ ಇಡೋದು. ಒಂದು 5-10 ನಿಮಿಷ ದಮ್ ಆಗಲಿ, ರೆಡಿ ಆಗುತ್ತೆ. ಈಗ 10 ನಿಮಿಷ ಆಗಿದೆ, ಓಪನ್ ಮಾಡಿ ದಮ್ ತೆಗಿಯೋಣ. ರೈಸ್ ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ. ರೆಡಿ ಆಯಿತು ಮಟನ್ ಪಲಾವು, ತುಂಬ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ನೋಡಿ, ವೈಟ್ ಮಟನ್ ಪಲಾವ್ ರೆಡಿ ಇದೆ. ತುಂಬ ಒಳ್ಳೆ ಫ್ಲೇವರ್, ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ, ತುಂಬ ಟೇಸ್ಟಾಗಿದೆ. ನೀವು ಮನೇಲಿ ಮಾಡಿ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ಬಂದು ನಮ್ಮ ಹೋಟೆಲ್ ಒಂದ್ಸರಿ ಟೇಸ್ಟ್ ನೋಡಿ, ನಿಮ್ಮ ಮನೇಲಿ ಒಂದ್ಸರಿ ಮಾಡಿ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.